கேட்ட உடனே சும்மா அதர்றதில்ல. இது நன் டைலாக் அல்ரி தலைவர் ரஜினிகாந்த் அவரது. நான் நினைப்பிதின் இல்ல நிமக, நிம கெம்பு பஸ் கல்யா கே கே நினைப்பிதினில்ல. ಅದರಿ ನಮ್ಮ ತಲೈವಾರ್ ರಜನಿಕಾಂತ್ ಅವರು ರಾಜಕೀಯ ಪ್ರವೇಶ ಮಾಡ್ಲಿಕ್ಕತ್ತಾರಂತ್ರಿಪ್ಪ. ಸಿನಿಮಾದಾಗ ಏನು ಸ್ಟೈಲ್ ರೀ ಅವ್ರದ್ದು? ಇದೆಲ್ಲ ಏನೋ ಸರಿ ರೀ ಸಿನಿಮಾಕ್ಕ, ಆದ್ರೆ ಪಾಲಿಟಿಕ್ಸಿಗೆ ಬಂದ ಮೇಲೆ ಅವ್ರ ಕಾಯಿನ್ ಎಲ್ಲಿ ಕಳೆದು ಹೋಗಿತ್ತು ಅನ್ನೋ ಭಯಾರಿಪ್ಪ ನನಗೆ. ಆದ್ರೆ ನಾ ವರ ದಡವ ಸೊನ್ನು ನೂರು ದಡವ ಸೊನ್ನು ಮಾದರಿ ಅಂತ ಒಂದು ಸರ್ತಿ ಭಾಷಣ ಮಾಡಿ ನೀವು ನೂರು ಸರ್ತಿ ಕೇಳ್ಕೋರಿ ಅಂತ ಅವ್ರು ಬಿಟ್ಟು ಬಿಟ್ರೆ ತಮಿಳುನಾಡಿನ ಜನ ಬಾಬಾ ಅಂತಾರು ಅನ್ನೋ ಭಯಾರು ನಂಗೆ. ಪ್ಯಾರ್ ಹೋತಾ ಹೈ ದಿವಾನಾ ಸನಂ. ಬಡೆ ಬಡೆ ದೇಶೋ ಮೇ ಛೋಟಿ ಛೋಟಿ ಬಾತೆ ಹೋತೆ ರೈತೆ ಹೆಸರು ಬಿಟ್ಟ ಕಿ 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 ಕಿರಣ್ ಕಿ 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 ಕಲ್ಯ. ಹಿಂಗಂತ ಶಾರುಖ್ ಖಾನ್ ಈ ಹಿಂದೆ ಎಷ್ಟು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದು ರೀ. ಆದ್ರೆ ಇತ್ತೀಚೆಗೆ ಬಂದಂತಹ ರಾವಣ, ದಿಲ್ವಾಲೆ, ಫ್ಯಾನ್ ಯಾವ ಅವನ್ನ ರೈಸ್ ಮಾಡ್ಲಿಲ್ಲ ರೀ. ಅದಕ್ಕೆ ಹೀರೋ ಆಗಬೇಕು ಅಂದ್ರೆ ಹಿಂದೆ ಜೀರೋ ಇರ್ಲಿಕ್ಕೆ ಬೇಕು ಅನ್ಕೊಂಡು ಈಗ ಬರ್ತಿರೋ ಹೊಸ ಸಿನಿಮಾಕ್ಕ ಜೀರೋ ಅಂತ ಹೆಸರಿಟ್ಬಿಟ್ಟನ್ ರೀ. ಅದೇನಾದ್ರೂ ಹಿಟ್ ಗಿಟ್ ಆಗಿ ಬಿಟ್ರೆ ಮುಂದ ಜೀರೋ ವಾಲೆ ಜೀರೋ ಕೋ ಲೇ ಜಾಯಿಂಗೆ. ದಿಲ್ ತೋ ಜೀರೋ ಹೇ, ದಿಲ್ ತೋ ಜೀರೋ ಹೇ. ಬಾಜಿರಾವ್ ಅಸ್ತಾನಿ ಬಿಡ್ರಿ, ಏನಿಲ್ರಿ ಕತ್ತಿ ವರ್ಷ ಬಾಳೆ ಎತ್ತಿದ್ರಿ ನಾನು ಆ ಬಾಜಿರಾವ್ ಅಸ್ತಾನದ. ಮೊನ್ನೆ ನಮ್ಗೆ ಸಂಜು ಕಾಲ್ ಮಾಡಿದ್ದಾರೆ, ಅದರಿ ಸಂಜೆ ಲೀಲ ಬನ್ಸಾಲಿ ಈ ಬಾಜಿರಾವ್ ಮಸ್ತಾನ್ ಇದ್ದದನ್ನ ಮಸ್ತಾನಿ ನೀ ಮಾಡಿಕೊಟ್ಟವ್ ನಾನ ರೀ. ಅದಕ್ಕೆ ಪದ್ಮಾವತಿದೆ ಹಿಂಗೆ ಸಮಸ್ಯೆ ಆಗ್ಲಿಕ್ಕದ, ಏನು ಮಾಡೋಣ ಅಂತ ಕೇಳಿದ. ನೋಡಪ್ಪ ಸಂಜು ನಾನು ಹೇಳ್ತೀನಿ, 10 ನಿಮಿಷ ಟೈಮ್ ಕೊಡು ಅಂತ ಹೇಳಿ ಅರ್ಧ ತಾಸು ಯೋಚನೆ ಮಾಡಿದ್ ನೋಡ್ರಿ. ಹೆಂಗೆ ಯೋಚನೆ ಮಾಡಿದ್ರು ಏನೋ ಓದ್ರ ಗೊತ್ತಾಗ್ಲಿಲ್ಲ. ಕೊನೆಗೆ ನನಗೆ ಇದು ನೆನಪಾತು, ಅಂದರೆ ಐ ಮೀನ್ ಅದಲ್ರಿ ವರ್ಷನ್ 2 ನೆನಪಾದ್ರಿ. ಅವಾಗ ಶ ಅಂತ ಸಿನಿಮಾ ಮಾಡ್ತಾರೆ, ಝಡ್ ಅಂತ ಮಾಡ್ತಾರೆ, ಇನ್ನು ಸೂಪರ್ ಅಂತ ಮಾಡ್ತಾರೆ, ನೀನ್ಯಾಕ ಪದ್ಮಾವತಿ ಆಯ್ ಅಂತ ಮಾಡಬಾರ್ದು ಅಂತ ಅವ್ನಿಗೆ ಫೋನ್ ಮಾಡಿ ಹೇಳಿದೆ. ಅವಾಗ ನಮ್ಮ ಸಂಜು, ಸುಡಗಾಡ ನಿನ್ನ ಆಯ್ನೂ ಬೇಡ ನೀನೂ ಬೇಡ, ಎರಡನ್ನೂ ತೆಗೆದು ಒಗೆದು ಬಿಡ್ತೀನಿ ಅಂತ ಹೇಳಿ ಪದ್ಮಾವತಿ ಇದ್ದದನ್ನು ಪದ್ಮಾವತಿ ಮಾಡಿಬಿಟ್ಟರಿ. ಸೆಲ್ಫಿ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಸಿ ಎಂ ಸದೇಕ್ ಬಂದಿದ್ರು. ಅದ್ರ ನಾ ಏನ್ ಹೇಳಿಕತ್ತಿದ್ದೆ ಅಂದ್ರೆ, ಬೇಲೂರ್ ಒಳಗ ಸಿ ಎಂ ಪ್ರೋಗ್ರಾಮ್ ಇತ್ತು, ಅದ್ರೊಳಗ ಡಿಸಿ ಅವ್ರ ಜೊತೆ ಜನ ಸೆಲ್ಫಿ ತಗೊಳ್ಳಿಕ್ಕೆ ಅದ್ ಎಷ್ಟು ಮುಗಿಬಿದ್ರು ಅಂದ್ಬಿಟ್ರ ಸಿ ಎಂ ಅವ್ರಿಗೂ ಮುಜುಗರ ಆಗ್ಬಿಡ್ತ್ರಿ. ಅದಕ್ಕೆ ಅದು ಸಿ ಎಂ ಪ್ರೋಗ್ರಾಮು ಏನು ಸೆಲ್ಫಿ ಪ್ರೋಗ್ರಾಮು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಆಮೇಲೆ ಬಹುಶಃ ಸಿದ್ದರಾಮಯ್ಯನವರು ಈಗ ನಾವು ಅನ್ನ ಭಾಗ್ಯ ಕೊಟ್ಟಾತು, ಶಾದಿದು ಭಾಗ್ಯ ಕೊಟ್ಟಾತು, ಇನ್ನು ಮುಂದೆ ಸೆಲ್ಫಿ ಭಾಗ್ಯನೂ ಕೊಡೋಣ ಅಂತ ಯೋಚನೆ ಮಾಡ್ತಿರ್ಬೇಕು. ಅಲ್ದೆ ಹೆಚ್ಚಿಗೆ ಸೆಲ್ಫಿ ತೊಗೊಳಿಕ್ ಹೋಗ್ಬೇಡ್ರಿ, ಜನ ಅಡ್ಮಿಟ್ ಆಗ್ಲಿಕ್ಕತ್ತಾರ. ನಾ ಬರ್ಲಾ ಹಂಗಾರ ಬರ್ಲಾ. ಮ್ಯೂಸಿಕ್ ಪ್ಲೀಸ್, ಈ ಕ್ಯಾಂಪಸ್ ಕಲ್ಯಾಣ ಮರಿಲಿಕ್ಕೆ ಹೋಗ್ಬೇಡ್ರಿ.